ನೋಂದಣಿದಾರರ ಬ್ಯಾಂಕ್ ಖಾತೆಯಿಂದ ಹಣ ಲಪಟಾಯಿಸುತ್ತಿದ್ರು ಮೂವರು ಆದ್ರೀಗ ಅವರು ಪೊಲೀಸರ ಅತಿಥಿಯಾಗಿದ್ದಾರೆ ಅವರು ಮೂವರು ಬಿಹಾರಿ ನಿವಾಸಿಗಳು ಕೆಲಸದ ಅನ್ವಯ ಅವರು ಮಂಗಳೂರಿನಲ್ಲಿ ಬಂದು ನೆಲೆಸಿದ್ರು ಆದರೆ ಕೆಲಸಕ್ಕೆ ಎಂದು ಬಂದವರು ಅಲ್ಲಿ ಮಾಡಿದ್ದು ಖತರ್ನಾಕ್ ಕೆಲಸ ಅದೇ ಕೆಲಸಕ್ಕೆ ಇದೀಗ ಅಂದರಾಗಿದ್ದಾರೆ ಹಾಗಿದ್ರೆ ಅವರು ಮಾಡಿದಂತಹ ಆ ಘಟನೆ ಏನು ಆ ಕೆಲಸ ಏನು ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ನೋಂದಣಿದಾರರ ಬ್ಯಾಂಕ್ ಖಾತೆಯಿಂದ ಹಣ ಲಪಟಾಯಿಸುತ್ತಿದ್ದ ಬಿಹಾರ ಮೂಲದ ಮೂವರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದೀಪಕ್ ಕುಮಾರ್ ಹೆಂಬ್ರಂ ವಿವೇಕ್ ಕುಮಾರ್ ಬಿಶ್ವಾಸ್ ಮದನ್ ಕುಮಾರ್ ಬಂಧಿತರು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಮೂಲಕ ಇದ್ದರು ಮಂಗಳೂರು ಸಬ್ ರಿಜಿಸ್ಟರ್ ಕಚೇರಿಯ ನೋಂದಣಿದಾರರ ಬ್ಯಾಂಕ್ ಖಾತೆಯ ಹಣವನ್ನು ತಮ್ಮ ಖಾತೆಗಳಿಗೆ ವರ್ಗಾಯಿಸುತ್ತಿದ್ದರು ಮಂಗಳೂರು ನಗರ ಸೆನ್ ಕ್ರೈಮ್ ಠಾಣೆಯಲ್ಲಿ ಹಲವು ದೂರು ಬಂದಿದ್ದು ಒಟ್ಟು ಹತ್ತು ಪ್ರಕರಣಗಳನ್ನು ಮಂಗಳೂರು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಕಳೆದ ಆರು ತಿಂಗಳ ಅವಧಿಯಲ್ಲಿ ಅವರು ಜನರು ಆಸ್ತಿ ಹಾಗೂ ಇತರ ನೋಂದಣಿ ಮಾಡಿದ್ರು ವಿವಿಧ ಬ್ಯಾಂಕ್ ಖಾತೆಗಳಿಂದ ಎಇಪಿಎಸ್ ಮೂಲಕ ಹಣ ವರ್ಗಾವಣೆ ಮಾಡಿದ್ದಾರೆ ಕಾವೇರಿ ಎರಡು ಪಾಯಿಂಟ್ ಸೊನ್ನೆ ವೆಬ್ಸೈಟ್ನಲ್ಲೇ ಮೂವರು ಆರೋಪಿಗಳು ಹ್ಯಾಕ್ ಮಾಡಿದ್ದಾರೆ ವೆಬ್ಸೈಟ್ನಿಂದ ದಾಖಲಾತಿಗಳನ್ನು ಅಕ್ರಮವಾಗಿ ಪಡೆದಿದ್ರು ನೋಂದಣಿದಾರರ ಆಧಾರ್ ಸಂಖ್ಯೆ ಹೆಬ್ಬರಳ ಗುರುತು ಕೂಡ ಸಂಗ್ರಹಿಸಿದ್ದು ಸ್ಕ್ಯಾನರ್ ಮೂಲಕ ಬೆರಳು ಮುದ್ರೆ ಸ್ಕ್ಯಾನ್ ಮಾಡುತ್ತಿದ್ರು ಸದ್ಯ ಆರೋಪಿಗಳಿಗೆ ಸಂಬಂಧಿಸಿದ ಹತ್ತು ಬ್ಯಾಂಕ್ ಖಾತೆಗಳ ವಹಿವಾಟು ಸ್ಥಗಿತಗೊಳಿಸಲಾಗಿದೆ ಬ್ಯಾಂಕ್ ಖಾತೆಯಲ್ಲಿ ಒಟ್ಟು ಮೂರು ಲಕ್ಷದ ಅರವತ್ತು ಸಾವಿರದ ಇನ್ನೂರ ನಲವತ್ತೆರಡು ರೂಪಾಯಿ ಪತ್ತೆಯಾಗಿದ್ದು ಆರೋಪಿಗಳ ಮೊಬೈಲ್ ಫೋನ್ ವರ್ಷಕ್ಕೆ ಪಡೆಯಲಾಗಿದೆ ರಾಜ್ಯಕ್ಕೆ ಸಂಬಂಧಿಸಿದ ಸಾವಿರಕ್ಕೂ ಹೆಚ್ಚು ನೋಂದಣಿ ಪತ್ರಗಳ ಪಿಡಿಎಫ್ ಪ್ರತಿ ಇತರೆ ರಾಜ್ಯಗಳ ಮುನ್ನೂರಕ್ಕೂ ಹೆಚ್ಚು ಪತ್ರಗಳ ಪಿಡಿಎಫ್ ಪ್ರತಿ ಸಂಗ್ರಹಿಸಿಟ್ಟಿದ್ದು ಪತ್ತೆಯಾಗಿದೆ ಬಂಧಿತ ಮೂವರು ಆರೋಪಿಗಳನ್ನು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ